ಓಂ ಶಾಂತಿ. ಮುರುಳಿ ದಿನಾಂಕ 2/2/2021. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ನಿಮ್ಮ ಸ್ನೇಹಿತ ಆಗಿದ್ದಾರೆ, ರಾವಣ ನಿಮಗೆ ಶತ್ರು ಆಗಿದ್ದಾರೆ. ಆದ್ದರಿಂದ ನೀವು ಪರಮಾತ್ಮ ತಂದೆಯನ್ನು ಪ್ರೀತಿಸುತ್ತೀರಾ ಮತ್ತು ರಾವಣನನ್ನು ಸುಡುತ್ತೀರಾ? ಪ್ರಶ್ನೆ: ಎಂತಹ ಮಕ್ಕಳಿಗೆ ಅನೇಕರ ಆಶೀರ್ವಾದ ಸ್ವತಃ ಪ್ರಾಪ್ತಿಯಾಗುತ್ತದೆ? ಉತ್ತರ: ಯಾರೆಲ್ಲ ಮಕ್ಕಳು ಪರಮಾತ್ಮ ತಂದೆಯ ನೆನಪಿನಲ್ಲಿ ಇದ್ದು ಸ್ವಯಂ ಪವಿತ್ರರಾಗಿ ಅನ್ಯರನ್ನೂ ಕೂಡ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ, ಅವರಿಗೆ ಅನೇಕರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ, ಅವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಮಕ್ಕಳನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ಮೊದಲನೇ ಶ್ರೀಮತವನ್ನು ನೀಡುತ್ತಾರೆ. ಮಕ್ಕಳೇ, ಎಂದು ಯಾವ ದೇಹಧಾರಿಯನ್ನೂ ನೆನಪು ಮಾಡಬೇಡಿ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಮಕ್ಕಳನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಒಂದೇ ಒಂದು ಶ್ರೀಮತವನ್ನು ನೀಡುತ್ತಾರೆ. ಮಕ್ಕಳೇ, ಯಾವ ದೇಹಧಾರಿಯನ್ನೂ ನೆನಪು ಮಾಡಬೇಡಿ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ಗೀತೆ ಕೊನೆಗೂ ಆ ದಿನ ಇಂದು ಬಂತು. ಓಂ ಶಾಂತಿ. ಓಂ ಶಾಂತಿಯ ಅರ್ಥವನ್ನು ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸಿದ್ದಾರೆ. ಓಂ ಅಂದರೆ ನಾನು ಆತ್ಮ ಆಗಿದ್ದೇನೆ ಮತ್ತು ಇದು ನನ್ನ ಶರೀರ ಆಗಿದೆ. ಆತ್ಮ ನೋಡಲು ಕಾಣಿಸುವುದಿಲ್ಲ. ಆತ್ಮದಲ್ಲೇ ಒಳ್ಳೆಯ ಸಂಸ್ಕಾರ ಅಥವಾ ಕೆಟ್ಟ ಸಂಸ್ಕಾರ ಇರುತ್ತದೆ. ಆತ್ಮದಲ್ಲೇ ಮನಸ್ಸು ಮತ್ತು ಬುದ್ಧಿ ಇದೆ. ಶರೀರದಲ್ಲಿ ಬುದ್ಧಿ ಇಲ್ಲ. ಮುಖ್ಯ ಅಂದರೆ ಆತ್ಮ ಆಗಿದೆ. ಶರೀರ ನನ್ನದಾಗಿದೆ. ಆತ್ಮವನ್ನು ನೋಡಲು ಆಗುವುದಿಲ್ಲ. ಶರೀರವನ್ನು ಆತ್ಮ ನೋಡುತ್ತದೆ. ಆತ್ಮವನ್ನು ಶರೀರ ನೋಡಲು ಸಾಧ್ಯ ಇಲ್ಲ. ಆತ್ಮ ಹೊರಟು ಹೋಯಿತು ಅಂದರೆ ಶರೀರ ಜಡ ಆಗಿ ಬಿಡುತ್ತದೆ. ಆತ್ಮವನ್ನು ನೋಡಲು ಆಗುವುದಿಲ್ಲ, ಶರೀರವನ್ನು ನೋಡಬಹುದು. ಅದೇ ರೀತಿ ಆತ್ಮರ ತಂದೆ ಆದಂತಹ ಪರಮಾತ್ಮ ತಂದೆಯನ್ನು ಕೂಡ ನೋಡಲು ಆಗುವುದಿಲ್ಲ. ಅವರಿಗೆ ಗಾಡ್ ಫಾದರ್ ಎಂದು ಕರೆಯುತ್ತೇವೆ. ಅವರನ್ನು ನೋಡಲು ಆಗುವುದಿಲ್ಲ. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಆತ್ಮರಾದ ನಾವೆಲ್ಲರೂ ಸೋದರರಾಗಿದ್ದೇವೆ. ಶರೀರದಲ್ಲಿ ಬಂದಾಗ ನಾವೆಲ್ಲರೂ ಸೋದರ ಸೋದರರು ಎಂದು ಹೇಳಿಕೊಳ್ಳುತ್ತೇವೆ ಅಥವಾ ಸೋದರ ಸೋದರಿಯರು ಎಂದು ಹೇಳುತ್ತೇವೆ. ಆತ್ಮದ ರೂಪದಲ್ಲಿ ನಾವೆಲ್ಲರೂ ಸೋದರ ಸೋದರರೇ ಆಗಿದ್ದೇವೆ. ಆತ್ಮರಿಗೆ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಶಾರೀರಿಕ ರೂಪದ ಸೋದರ ಸೋದರಿಯರು ಒಬ್ಬರು ಇನ್ನೊಬ್ಬರನ್ನು ನೋಡಬಹುದು. ಆತ್ಮರಿಗೆ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ. ಅವರನ್ನು ನೋಡಲು ಸಾಧ್ಯ ಆಗುವುದಿಲ್ಲ. ಈಗ ಆ ಪರಮಾತ್ಮ ತಂದೆ ಬಂದಿದ್ದಾರೆ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡಲು. ಹೊಸ ಜಗತ್ತು ಸತ್ಯುಗ ಆಗಿತ್ತು, ಈಗ ಇದು ಹಳೆಯ ಜಗತ್ತು ಅಂದರೆ ಕಲಿಯುಗ ಆಗಿದೆ. ಈಗ ಈ ಹಳೆಯ ಜಗತ್ತು ಬದಲಾಗಲೇಬೇಕು. ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು. ಹಳೆಯ ಮನೆ ಸಮಾಪ್ತಿಯಾದಾಗ ಹೊಸ ಮನೆಯನ್ನು ನಿರ್ಮಾಣ ಮಾಡಲಾಗುತ್ತದೆ. ಅದೇ ರೀತಿ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು. ಸತ್ಯುಗದ ನಂತರ ತ್ರೇತಾಯುಗ, ನಂತರ ದ್ವಾಪರ ಯುಗ, ನಂತರ ಕಲಿಯುಗ, ನಂತರ ಪುನಃ ಅವಶ್ಯವಾಗಿ ಸತ್ಯುಗ ಬರಲೇಬೇಕು. ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗಲೇಬೇಕು. ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇರುತ್ತದೆ. ಸೂರ್ಯವಂಶಿ ಮತ್ತು ಚಂದ್ರವಂಶಿ ಎಂದು ದೇವತೆಗಳಿಗೆ ಕರೆಯಲಾಗುತ್ತದೆ. ಲಕ್ಷ್ಮೀ ನಾರಾಯಣರ ಮನೆತನಕ್ಕೆ ಸೂರ್ಯವಂಶಿ ಮನೆತನ ಎಂದು ಕರೆಯಲಾಗುತ್ತದೆ. ರಾಮ ಸೀತೆಯರ ಮನೆತನಕ್ಕೆ ಚಂದ್ರವಂಶಿ ಮನೆತನ ಎಂದು ಕರೆಯಲಾಗುತ್ತದೆ. ಇದಂತೂ ಬಹಳ ಸಹಜವಾದ ಮಾತಾಗಿದೆ. ನಂತರ ದ್ವಾಪರ ಕಲಿಯುಗದಲ್ಲಿ ಅನ್ಯ ಧರ್ಮದವರು ಬರುತ್ತಾರೆ. ಯಾರು ಸತ್ಯುಗದಲ್ಲಿ ಪವಿತ್ರರಾಗಿದ್ದರೋ ಅವರೇ ಪುನಃ ಅಪವಿತ್ರರಾಗುತ್ತಾರೆ. ಯಾರೆಲ್ಲ ದೇವತೆಗಳು ಮೊದಲು ಪವಿತ್ರ ಆಗಿದ್ದರೋ ಅವರೇ ನಂತರ ಅಪವಿತ್ರ ಆಗುತ್ತಾರೆ. ಈ ಜಗತ್ತಿಗೆ ಈಗ ರಾವಣನ ರಾಜ್ಯ ಎಂದು ಕರೆಯಲಾಗುತ್ತದೆ. ರಾವಣನನ್ನು ಪ್ರತಿ ವರ್ಷ ಸುಡುತ್ತಾ ಬರುತ್ತಾರೆ. ಆದರೆ ರಾವಣ ಸುಟ್ಟು ಹೋಗುವುದೇ ಇಲ್ಲ. ಆದ್ದರಿಂದ ಪುನಃ ಪುನಃ ರಾವಣನನ್ನು ಸುಡುತ್ತಿರುತ್ತಾರೆ. ರಾವಣ ಎಲ್ಲರಿಗೂ ಬಹಳ ದೊಡ್ಡ ಶತ್ರು ಆಗಿದ್ದಾರೆ. ಆದ್ದರಿಂದ ರಾವಣನನ್ನು ಸುಡುವ ಪದ್ಧತಿ ನಡೆಯುತ್ತಾ ಬಂದಿದೆ. ಭಾರತದ ನಂಬರ್ ಒನ್ ಶತ್ರು ಯಾರಾಗಿದ್ದಾರೆ ಮತ್ತು ಭಾರತಕ್ಕೆ ನಂಬರ್ ಒನ್ ಸ್ನೇಹಿತ ಯಾರಾಗಿದ್ದಾರೆ? ಸದಾ ಸುಖವನ್ನು ನೀಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗೆ ಸ್ನೇಹಿತ ಎಂದು ಹೇಳುತ್ತೀರ? ಪರಮಾತ್ಮ ತಂದೆ ಹೇಗೆ ಸ್ನೇಹಿತ ಆಗುತ್ತಾರೆ ಅನ್ನುವ ಮಾತಿನ ಬಗ್ಗೆ ಒಂದು ಕತೆ ಕೂಡ ಇದೆ. ಒಬ್ಬ ಬಾಲಕ ಪರಮಾತ್ಮ ತಂದೆಯನ್ನು ಸ್ನೇಹಿತನನ್ನಾಗಿ ಮಾಡಿಕೊಂಡಿದ್ದ. ಪರಮಾತ್ಮ ತಂದೆ ಸ್ನೇಹಿತ ಆಗಿರುವ ಆ ಬಾಲಕನಿಗೆ ರಾಜ್ಯವನ್ನೇ ಪ್ರಾಪ್ತಿ ಮಾಡಿಸಿದರು ಎಂದು ಕತೆ ಇದೆ. ಅಂದ ಮೇಲೆ ಪರಮಾತ್ಮ ತಂದೆ ನಮಗೆ ಸ್ನೇಹಿತ ಆಗಿದ್ದಾರೆ, ರಾವಣ ಶತ್ರು ಆಗಿದ್ದಾರೆ.
ಪರಮಾತ್ಮ ತಂದೆ ಸ್ನೇಹಿತ ಆಗಿರುವ ಕಾರಣ ಸ್ನೇಹಿತ ಆಗಿರುವ ಪರಮಾತ್ಮ ತಂದೆಯನ್ನು ಎಂದೂ ಸುಡುವುದಿಲ್ಲ. ರಾವಣ ಶತ್ರು ಆಗಿದ್ದಾನೆ, ಆದ್ದರಿಂದ 10 ತಲೆಯ ರಾವಣನನ್ನು ನಿರ್ಮಾಣ ಮಾಡಿ ಪ್ರತಿ ವರ್ಷ ಸುಡುತ್ತಾ ಬರುತ್ತಾರೆ. ಗಾಂಧೀಜಿ ಕೂಡ ಹೇಳುತ್ತಿದ್ದರು ನಮಗೆ ರಾಮರಾಜ್ಯ ಬೇಕು ಎಂದು. ರಾಮರಾಜ್ಯದಲ್ಲಿ ಸುಖ ಇದೆ, ರಾವಣನ ರಾಜ್ಯದಲ್ಲಿ ದುಃಖ ಇದೆ. ಈ ಮಾತನ್ನು ಯಾರು ಕುಳಿತು ತಿಳಿಸುತ್ತಿದ್ದಾರೆ? ಪತಿತ ಪಾವನ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಶಿವ ತಂದೆ ತಂದೆ ಆಗಿದ್ದಾರೆ, ಈ ಬ್ರಹ್ಮ ತಂದೆ ಸೋದರ ಆಗಿದ್ದಾರೆ. ಶಿವ ತಂದೆ ಸೈನನ್ನು ಮಾಡುವಾಗ ಸದಾ ಬಾಪ್ತಾದ ಎಂದು ಸೈನನ್ನು ಮಾಡುತ್ತಾರೆ. ಪ್ರಜಾಪಿತ ಬ್ರಹ್ಮ ಕೂಡ ಎಲ್ಲರಿಗೂ ತಂದೆ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮನಿಗೆ ಆಡಮ್ ಅಂದರೆ ಆದಿದೇವ ಎಂದು ಕರೆಯಲಾಗುತ್ತದೆ. ಬ್ರಹ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಲಾಗುತ್ತದೆ. ಮನುಷ್ಯ ಸೃಷ್ಟಿಗೆ ಅವರು ಪ್ರಜಾಪಿತ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡಲಾಗುತ್ತದೆ. ನಂತರ ಬ್ರಾಹ್ಮಣರೇ ದೇವತೆಗಳಾಗುತ್ತಾರೆ. ದೇವತೆಗಳೇ ನಂತರ ಕ್ಷತ್ರಿಯರು, ವೈಶ್ಯರು, ಶೂದ್ರರಾಗುತ್ತಾರೆ. ಇವರಿಗೆ ಪ್ರಜಾಪಿತ ಬ್ರಹ್ಮ ಮನುಷ್ಯ ಸೃಷ್ಟಿಯಲ್ಲೇ ದೊಡ್ಡವರು ಎಂದು ಕರೆಯಲಾಗುತ್ತದೆ. ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟೆಲ್ಲಾ ಜನ ಮಕ್ಕಳಿದ್ದಾರೆ. ಎಲ್ಲಾ ಮಕ್ಕಳು ಬಾಬಾ ಬಾಬಾ ಎಂದು ಹೇಳುತ್ತಾರೆ. ಬ್ರಹ್ಮ ತಂದೆ ಸಾಕಾರ ತಂದೆ ಆಗಿದ್ದಾರೆ, ಶಿವ ತಂದೆ ನಿರಾಕಾರ ತಂದೆ ಆಗಿದ್ದಾರೆ. ಗಾಯನ ಕೂಡ ಇದೆ, ಪ್ರಜಾಪಿತ ಬ್ರಹ್ಮನ ಮೂಲಕ ಹೊಸ ಮನುಷ್ಯ ಸೃಷ್ಟಿಯನ್ನು ರಚಿಸುತ್ತಾರೆ ಎಂದು. ಈಗ ಇದು ನಿಮ್ಮ ಹಳೆಯ ಶರೀರ ಆಗಿದೆ. ಈ ಜಗತ್ತು ಹಳೆಯ ಜಗತ್ತು, ರಾವಣನ ರಾಜ್ಯ ಆಗಿದೆ. ಈಗ ರಾವಣನ ಅಸುರಿ ಜಗತ್ತು ಸಮಾಪ್ತಿಯಾಗುತ್ತದೆ. ಅದಕ್ಕೋಸ್ಕರ ಮಹಾಭಾರತದ ಯುದ್ಧ ನಡೆಯುತ್ತದೆ. ನಂತರ ಸತ್ಯಯುಗದಲ್ಲಿ ಈ ರಾವಣ ಅನ್ನುವ ಶತ್ರುವನ್ನು ಯಾರೂ ಸುಡುವುದೇ ಇಲ್ಲ. ಸತ್ಯಯುಗದಲ್ಲಿ ರಾವಣ ಇರುವುದೇ ಇಲ್ಲ. ರಾವಣ ದುಃಖದ ಜಗತ್ತನ್ನು ನಿರ್ಮಾಣ ಮಾಡಿದ್ದಾರೆ. ಯಾರ ಬಳಿ ಬಹಳಷ್ಟು ಹಣ ಇದೆಯೋ, ಯಾರ ಬಳಿ ದೊಡ್ಡ ದೊಡ್ಡ ಮಹಲ್ ಇದೆಯೋ, ಅವರು ತಿಳಿದುಕೊಂಡಿದ್ದಾರೆ ನಾವು ಸ್ವರ್ಗದಲ್ಲಿ ಇದ್ದೇವೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಲೆ ಕೆಲವರ ಬಳಿ ಕೋಟ್ಯಾಂತರ ರೂಪಾಯಿ ಇರಬಹುದು, ಆದರೆ ಅದೆಲ್ಲವೂ ಕೂಡ ಮಣ್ಣಿನಲ್ಲಿ ಸೇರಿಕೊಂಡು ಬಿಡುತ್ತದೆ. ಹೊಸ ಜಗತ್ತಿನಲ್ಲಿ ಸಂಪತ್ತಿನಿಂದ ತುಂಬಿರುವ ಹೊಸ ಗಣಿಗಳೇ ಇರುತ್ತದೆ. ಹೊಸ ಜಗತ್ತಿನಲ್ಲಿ ಆ ಗಣಿಗಳ ಮೂಲಕ ನೀವು ಚಿನ್ನವನ್ನು ತೆಗೆದು ಮಹಲನ್ನು ನಿರ್ಮಾಣ ಮಾಡುತ್ತೀರ. ಹಳೆಯ ಜಗತ್ತು ಈಗ ಸಮಾಪ್ತಿಯಾಗುತ್ತದೆ. ಮನುಷ್ಯರು ಸದ್ಗತಿಗೋಸ್ಕರ ಭಕ್ತಿಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡಿ ಈಗ ನಾವು ವಿಕಾರಿಗಳಾಗಿದ್ದೇವೆ ಎಂದು ಹೇಳುತ್ತಾರೆ. ವಿಕಾರಿಗಳಿಗೆ ಪತಿತರು ಎಂದು ಕರೆಯಲಾಗುತ್ತದೆ. ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ. ಸಂಪೂರ್ಣ ನಿರ್ವಿಕಾರಿ ಜಗತ್ತು ಸತ್ಯುಗ ಆಗಿದೆ. ಸತ್ಯುಗದಲ್ಲಿ ಯೋಗದ ಶಕ್ತಿಯಿಂದ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಸತ್ಯುಗದಲ್ಲಿ ವಿಕಾರ ಇರುವುದೇ ಇಲ್ಲ, ದೇಹಾಭಿಮಾನ ಕೂಡ ಇರುವುದಿಲ್ಲ. ಸತ್ಯುಗದಲ್ಲಿ ಕಾಮ ಕ್ರೋಧ ಕೂಡ ಇರುವುದಿಲ್ಲ, ಪಂಚ ವಿಕಾರಗಳೇ ಇರುವುದಿಲ್ಲ. ಆದ್ದರಿಂದ ಸತ್ಯುಗದಲ್ಲಿ ಎಂದೂ ಕೂಡ ರಾವಣನನ್ನು ಸುಡುವುದೇ ಇಲ್ಲ. ಇದಂತೂ ರಾವಣನ ರಾಜ್ಯ ಆಗಿದೆ. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಪವಿತ್ರರಾಗಿ ಈ ಪತಿತ ಜಗತ್ತು ಸಮಾಪ್ತಿ ಆಗಲೇಬೇಕು. ಶ್ರೀಮತದಂತೆ ನಡೆದು ಯಾರು ಪವಿತ್ರರಾಗುತ್ತಾರೋ ಅವರೇ ಪರಮಾತ್ಮ ತಂದೆಯ ಮತದಂತೆ ನಡೆದು ವಿಶ್ವದ ರಾಜ್ಯಭಾಗ್ಯದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ತಾನೆ, ಈಗಂತೂ ರಾವಣನ ರಾಜ್ಯ ಇದೆ. ಈ ರಾವಣನ ರಾಜ್ಯ ಸಮಾಪ್ತಿ ಆಗಲೇಬೇಕು. ಸತ್ಯುಗದಲ್ಲಿ ರಾಮರಾಜ್ಯ ಇತ್ತು, ಸತ್ಯುಗದ ರಾಮರಾಜ್ಯ ಸ್ಥಾಪನೆ ಆಗಲೇಬೇಕು. ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿರುತ್ತಾರೆ. ಸತ್ಯುಗದಲ್ಲೂ ಕೂಡ ದೆಹಲಿಯೇ ರಾಜಧಾನಿ ಆಗಿರುತ್ತದೆ, ಅಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತದೆ. ದೆಹಲಿ ಸತ್ಯುಗದಲ್ಲೂ ಸ್ವರ್ಗ ಆಗಿತ್ತು, ದೆಹಲಿಯಲ್ಲೇ ರಾಜ್ಯ ಸಿಂಹಾಸನ ಇತ್ತು. ರಾವಣ ರಾಜ್ಯದಲ್ಲೂ ಕೂಡ ದೆಹಲಿಯೇ ರಾಜಧಾನಿ ಆಗಿದೆ. ರಾಮರಾಜ್ಯದಲ್ಲೂ ಕೂಡ ದೆಹಲಿಯೇ ರಾಜಧಾನಿ ಆಗಿರುತ್ತದೆ. ಆದರೆ ರಾಮರಾಜ್ಯದಲ್ಲಿ ವಜ್ರ ವೈಡೂರ್ಯದ ಮಹಲ್ ಇತ್ತು, ಅಪಾರ ಸುಖ ಇತ್ತು. ಈಗ ತಂದೆ ಹೇಳುತ್ತಾರೆ, ನೀವು ವಿಶ್ವದ ರಾಜ್ಯಭಾಗ್ಯವನ್ನು ಕಳೆದುಕೊಂಡಿದ್ದೀರಾ, ನೀವು ವಿಶ್ವದ ರಾಜ್ಯವನ್ನು ಕಳೆದುಕೊಂಡಿದ್ದೀರಾ. ಈಗ ನಾನು ಪುನಃ ಆ ರಾಜ್ಯವನ್ನು ನಿಮಗೆ ನೀಡುತ್ತೇನೆ. ನೀವೀಗ ನನ್ನ ಮತದಂತೆ ನಡೆಯಿರಿ. ಶ್ರೇಷ್ಠರಾಗಬೇಕು ಅಂದರೆ ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಯಾವ ದೇಹದಾರಿಯನ್ನೂ ನೆನಪು ಮಾಡಬೇಡಿ. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಪರಮಾತ್ಮ ತಂದೆಯ ಬಳಿ ಹೋಗುತ್ತೀರಾ. ಪರಮಾತ್ಮ ತಂದೆಯ ಕೊರಳಿನ ಮಾಲೆಯ ಮಣಿ ಆಗಿ ನಂತರ ನೀವು ವಿಷ್ಣುವಿನ ಮಾಲೆಯಲ್ಲಿ ಬರುತ್ತೀರಾ. ಮಾಲೆಯಲ್ಲಿ ಮೇಲೆ ಹೂವಿರುತ್ತದೆ, ಮಾಲೆಯಲ್ಲಿ ಮೇಲೆ ಪರಮಾತ್ಮ ತಂದೆ ಇದ್ದಾರೆ. ನಂತರ ಎರಡು ಮಣಿಗಳು ಅಂದರೆ ಬ್ರಹ್ಮ ಸರಸ್ವತಿ ಇದ್ದಾರೆ.
ಅವರೇ ಸತ್ಯಯುಗದ ಮಹಾರಾಜ ಮಹಾರಾಣಿ ಆಗುತ್ತಾರೆ. ಇದೇ ರೀತಿ ಸಂಪೂರ್ಣ ಮಾಲೆ ತಯಾರಾಗುತ್ತದೆ. ನಂಬರ್ ವಾರಾಗಿ ಅವರೇ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ. ಬ್ರಹ್ಮ ಸರಸ್ವತಿ ಮತ್ತು ಬ್ರಾಹ್ಮಣರ ಮೂಲಕ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಯಾರು ಪರಿಶ್ರಮವನ್ನು ಪಡುತ್ತಾರೋ ಅವರ ನೆನಪಾರ್ಥ ನಂತರ ನಿರ್ಮಾಣ ಆಗುತ್ತದೆ. ಇದು ರುದ್ರ ಮಾಲೆ ಆಗಿದೆ. ನಂತರ ವಿಷ್ಣುವಿನ ಮಾಲೆ ಸತ್ಯಯುಗದಲ್ಲಿ ಇರುತ್ತದೆ. ರುದ್ರ ಮಾಲೆ ಅಂದರೆ ಆತ್ಮರ ಮಾಲೆ, ವಿಷ್ಣುವಿನ ಮಾಲೆ ಅಂದರೆ ಮನುಷ್ಯರ ಮಾಲೆ. ಆತ್ಮರು ಇರುವಂತಹ ಸ್ಥಾನ ಅಂದರೆ ನಿರಾಕಾರಿ ಜಗತ್ತಾಗಿರುವ ಪರಮಧಾಮ ಆಗಿದೆ. ಅದಕ್ಕೆ ಬ್ರಹ್ಮಾಂಡ ಎಂದು ಕರೆಯುತ್ತಾರೆ. ಆತ್ಮ ಅಂಡಾಕಾರದಲ್ಲಿ ಇರುವುದಿಲ್ಲ, ಆತ್ಮ ಬಿಂದು ರೂಪದಲ್ಲಿ ಇರುತ್ತದೆ. ಆತ್ಮರಾದ ನಾವೆಲ್ಲರೂ ಕೂಡ ಮಧುರ ಮನೆಯಾದ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಪರಮಾತ್ಮ ತಂದೆಯ ಜೊತೆ ಆತ್ಮರಾದ ನಾವೆಲ್ಲರೂ ಪರಮಧಾಮದಲ್ಲೇ ಇರುತ್ತೇವೆ. ಅದು ಮುಕ್ತಿಧಾಮ ಆಗಿದೆ. ಎಲ್ಲಾ ಮನುಷ್ಯರು ಮುಕ್ತಿಧಾಮಕ್ಕೆ ಹೋಗಬೇಕು ಎಂದು ಬಯಸುತ್ತಾರೆ. ಆದರೆ ಯಾರೊಬ್ಬರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಎಲ್ಲರೂ ಪಾತ್ರವನ್ನು ಮಾಡಲೇಬೇಕು. ಎಲ್ಲಿಯವರೆಗೂ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ತಯಾರು ಮಾಡುವುದಿಲ್ಲವೋ ಅಲ್ಲಿಯವರೆಗೂ ನೀವು ಪಾತ್ರವನ್ನು ಮಾಡಲೇಬೇಕು. ಪರಮಾತ್ಮ ತಂದೆ ಈಗ ನಿಮ್ಮನ್ನು ತಯಾರು ಮಾಡುತ್ತಿದ್ದಾರೆ. ನೀವು ತಯಾರಾದ ನಂತರ ಉಳಿದ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ. ನೀವು ತಯಾರಾಗುತ್ತೀರಾ ಮತ್ತು ಪರಮಧಾಮದಲ್ಲಿ ಯಾರೆಲ್ಲಾ ಆತ್ಮರು ಇದ್ದಾರೋ ಅವರೂ ಕೂಡ ಈ ಸೃಷ್ಟಿಗೆ ಬರುತ್ತಾರೆ. ನಂತರ ವಿನಾಶ ಆಗುತ್ತದೆ. ನೀವು ಹೋಗಿ ಹೊಸ ಜಗತ್ತಿನಲ್ಲಿ ರಾಜ್ಯವನ್ನು ಆಳುತ್ತೀರಾ. ನಂಬರ್ ವಾರಾಗಿ ಚಕ್ರ ತಿರುಗುತ್ತಿರುತ್ತದೆ. ಗೀತೆಯನ್ನೂ ಕೂಡ ಕೇಳಿದಿರಿ ತಾನೆ, ಕೊನೆಗೂ ಆ ದಿನ ಇಂದು ಬಂತು ಎಂದು. ನಿಮಗೆ ಗೊತ್ತಿದೆ ಯಾರೆಲ್ಲಾ ಭಾರತದ ನಿವಾಸಿಗಳು ಈಗ ನರಕವಾಸಿಗಳಾಗಿದ್ದಾರೋ ಅವರೇ ಪುನಃ ಸ್ವರ್ಗವಾಸಿಯಾಗುತ್ತಾರೆ. ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ. ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಸ್ವಲ್ಪ ಜ್ಞಾನವನ್ನು ತಿಳಿಸಿದರೂ ಸಾಕು. ತಂದೆ ಅಂದರೆ ಪರಮಾತ್ಮ ಆಗಿದ್ದಾರೆ. ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ, ಅಂದರೆ ರಾಜ್ಯಭಾಗ್ಯ ಸಿಗುತ್ತದೆ. ಪರಮಾತ್ಮ ತಂದೆಯ ಮೂಲಕ ಈಗ ರಾಜ್ಯಭಾಗ್ಯ ಸಿಗುತ್ತಾ ಇದೆ. ಈಗ ತಂದೆ ಹೇಳುತ್ತಾರೆ, ನಾನು ಅದೇ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೇನೆ. ನೀವು 84 ಜನ್ಮದಲ್ಲಿ ಬಂದು ಈಗ ಪತಿತರಾಗಿದ್ದೀರಾ. ರಾವಣ ನಿಮ್ಮನ್ನು ಪತಿತರನ್ನಾಗಿ ಮಾಡಿದ್ದಾರೆ. ಈಗ ಪಾವನರನ್ನಾಗಿ ಯಾರು ಮಾಡುತ್ತಾರೆ? ಭಗವಂತ ತಂದೆಗೆ ಪತಿತ ಪಾವನ ಎಂದು ಕರೆಯುತ್ತೇವೆ. ಅವರು ಹೇಗೆ ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ? ಪಾವನ ಆತ್ಮರಾದ ನೀವು ಹೇಗೆ ಪತಿತರಾಗುತ್ತೀರಾ? ಈ ಇತಿಹಾಸ ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ. ಈಗ ಈ ಕಲಿಯುಗದ ವಿನಾಶ ಕೂಡ ಆಗುತ್ತದೆ. ಹೇಳಲಾಗುತ್ತದೆ ಶಾಸ್ತ್ರದ ಅನುಸಾರ ಬ್ರಹ್ಮನ ಆಯಸ್ಸು 100 ಎಂದು. ಈಗ ಇಲ್ಲಿ ಬ್ರಹ್ಮ ಇದ್ದಾರೆ. ಅವರ ಮೂಲಕ ಪರಮಾತ್ಮ ತಂದೆ ಕುಳಿತು ನಮಗೆ ಆಸ್ತಿಯನ್ನು ಪ್ರಾಪ್ತಿ ಮಾಡಿಸುತ್ತಿದ್ದಾರೆ. ಈ ಬ್ರಹ್ಮ ತಂದೆಯ ಶರೀರ ಕೂಡ ಸಮಾಪ್ತಿ ಆಗುತ್ತದೆ. ಆತ್ಮರಿಗೆ ತಂದೆ ಕುಳಿತು ಜ್ಞಾನವನ್ನು ನೀಡುತ್ತಿದ್ದಾರೆ. ಆತ್ಮರ ತಂದೆ ಪರಮಾತ್ಮ ತಂದೆ ಅವರೇ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಮನುಷ್ಯರು ಮನುಷ್ಯರನ್ನು ಪಾವನರನ್ನಾಗಿ ಮಾಡಲು ಸಾಧ್ಯ ಇಲ್ಲ. ದೇವತೆಗಳು ಎಂದೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುವುದೇ ಇಲ್ಲ. ಎಲ್ಲರೂ ಇಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಯಾರ ಅದೃಷ್ಟದಲ್ಲಿ ಶ್ರೇಷ್ಠ ಭಾಗ್ಯ ಇದೆಯೋ ಜ್ಞಾನವನ್ನು ಕೇಳಿದ ತಕ್ಷಣ ಅವರ ಅದೃಷ್ಟ ಬೆಳಗಿ ಬಿಡುತ್ತದೆ. ಪರಮಾತ್ಮ ತಂದೆ ಬರುವುದೇ ಮನುಷ್ಯರ ಅದೃಷ್ಟವನ್ನು ಬೆಳಗಿಸಲು. ಎಲ್ಲರೂ ಪತಿತರು ದುಃಖಿಗಳು ಆಗಿದ್ದಾರೆ. ಅಯ್ಯೋ ಅಯ್ಯೋ ಎಂದು ಹೇಳಿ ಎಲ್ಲರೂ ವಿನಾಶವನ್ನು ಹೊಂದುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಅಯ್ಯೋ ಅಯ್ಯೋ ಎಂದು ಹೇಳುವುದಕ್ಕಿಂತ ಮೊದಲೇ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ. ಈಗ ಈ ಜಗತ್ತಿನಲ್ಲಿ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಸಮಾಪ್ತಿ ಆಗಲೇಬೇಕು. ಈಗ ಭಾರತದ ಪತನ ಆಗುತ್ತದೆ, ಪುನಃ ಭಾರತದ ಉತ್ಥಾನ ಆಗುತ್ತದೆ. ಅದೇ ರೀತಿ ಈ ಆಟ ಮಾಡಲ್ಪಟ್ಟಿದೆ. ಇಡೀ ವಿಶ್ವದ ಉತ್ಥಾನ ಮತ್ತು ಪತನ ಆಗುತ್ತದೆ. ಸ್ವರ್ಗದಲ್ಲಿ ಯಾರ್ಯಾರು ರಾಜ್ಯವನ್ನು ಆಳುತ್ತಾರೆ ಅನ್ನುವುದನ್ನು ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಭಾರತದ ಉತ್ಥಾನ ಅಂದರೆ ದೇವತೆಗಳ ರಾಜ್ಯ, ಭಾರತದ ಪತನ ಅಂದರೆ ರಾವಣನ ರಾಜ್ಯ. ಈಗ ಪುನಃ ಹೊಸ ಜಗತ್ತಿನ ನಿರ್ಮಾಣ ಆಗುತ್ತಾ ಇದೆ. ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಯಾರು ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಅವರೇ ಹೊಸ ಜಗತ್ತಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಇದು ಎಷ್ಟು ಸಹಜವಾದ ಮಾತಾಗಿದೆ. ಮನುಷ್ಯರಿಂದ ದೇವತೆ ಆಗುವಂತಹ ಶಿಕ್ಷಣ ಈ ಶಿಕ್ಷಣ ಆಗಿದೆ. ಈ ಶಿಕ್ಷಣವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾವ ಯಾವ ಧರ್ಮ ಯಾವಾಗ ಬರುತ್ತದೆ? ದ್ವಾಪರ ಯುಗದ ನಂತರ ಅನ್ಯ ಧರ್ಮದವರು ಬರುತ್ತಾರೆ.
ಮೊದಲು ಸುಖವನ್ನು ಅನುಭವ ಮಾಡುತ್ತಾರೆ, ನಂತರ ದುಃಖವನ್ನು ಅನುಭವ ಮಾಡುತ್ತಾರೆ. ಈಗ ಸಂಪೂರ್ಣ ಚಕ್ರ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಈ ಚಕ್ರದ ಜ್ಞಾನದಿಂದ ನೀವು ಚಕ್ರವರ್ತಿ, ಮಹಾರಾಜ, ಮಹಾರಾಣಿ ಆಗುತ್ತೀರಾ. ಕೇವಲ ತಂದೆ ಮತ್ತು ಆಸ್ತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ಈಗ ವಿನಾಶ ಆಗಲೇಬೇಕು. ಬಹಳಷ್ಟು ಗಲಾಟೆಗಳು ನಡೆಯುತ್ತದೆ. ಬಹಳಷ್ಟು ಗಲಾಟೆ ನಡೆದಾಗ ವಿದೇಶದಲ್ಲಿ ಇರುವವರು ಪುನಃ ಭಾರತಕ್ಕೆ ಬರಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಭಾರತ ಭೂಮಿ ಸರ್ವಶ್ರೇಷ್ಠ ಉತ್ತಮ ಭೂಮಿಯಾಗಿದೆ. ಬಹಳ ಜೋರಾಗಿ ಯುದ್ಧ ನಡೆಯುತ್ತದೆ, ನಂತರ ವಿದೇಶದಲ್ಲಿ ಇರುವವರು ಅಲ್ಲೇ ಉಳಿದುಕೊಳ್ಳಬೇಕಾಗುತ್ತದೆ. 50-60 ಲಕ್ಷ ದುಡ್ಡನ್ನು ಕೊಟ್ಟರೂ ಕೂಡ ಬಹಳ ಪರಿಶ್ರಮ ಪಟ್ಟು ಭಾರತಕ್ಕೆ ಬರಬೇಕಾಗುತ್ತದೆ. ಭಾರತ ಭೂಮಿ ಸರ್ವಶ್ರೇಷ್ಠ ಉತ್ತಮ ಭೂಮಿಯಾಗಿದೆ. ಇಲ್ಲೇ ಪರಮಾತ್ಮ ತಂದೆ ಬಂದು ಅವತರಿತ ಆಗುತ್ತಾರೆ. ಶಿವ ಜಯಂತಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡಲಾಗುತ್ತದೆ. ಕೇವಲ ಕೃಷ್ಣನ ಹೆಸರನ್ನು ಗೀತೆಯಲ್ಲಿ ಹಾಕಿರುವ ಕಾರಣ ಶಿವ ತಂದೆಯ ಸಂಪೂರ್ಣ ಮಹಿಮೆಯನ್ನು ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ. ಸರ್ವ ಮನುಷ್ಯ ಮಾತ್ರರಿಗೂ ಮುಕ್ತಿಯನ್ನು ನೀಡುವಂತಹ ಮುಕ್ತಿದಾತ ತಂದೆ ಭಾರತದಲ್ಲೇ ಅವತರಿತ ಆಗುತ್ತಾರೆ. ಶಿವ ಜಯಂತಿಯನ್ನು ಕೂಡ ಇಲ್ಲೇ ಆಚರಣೆ ಮಾಡಲಾಗುತ್ತದೆ. ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಮುಕ್ತಿಯನ್ನು ನೀಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆಗೆ ಎಲ್ಲರೂ ನಮಸ್ಕಾರವನ್ನು ಮಾಡಬೇಕು. ಇಂತಹ ತಂದೆಗೆ ನಮಸ್ಕಾರವನ್ನು ಮಾಡಬೇಕು, ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು. ಈಗ ಪರಮಾತ್ಮ ತಂದೆ ಭಾರತದಲ್ಲಿ ಬಂದು ಎಲ್ಲರನ್ನೂ ಪಾವನರನ್ನಾಗಿ ಮಾಡುತ್ತಿದ್ದಾರೆ. ಅಂದ ಮೇಲೆ ಭಾರತ ಬಹಳ ದೊಡ್ಡ ತೀರ್ಥ ಸ್ಥಾನ ಆಗಿದೆ. ಎಲ್ಲರನ್ನು ದುರ್ಗತಿಯಿಂದ ಮುಕ್ತ ಮಾಡಿ ಸದ್ಗತಿಯ ಕಡೆ ತಂದೆ ಕರೆದುಕೊಂಡು ಹೋಗುತ್ತಿದ್ದಾರೆ. ದುರ್ಗತಿಯಿಂದ ಮುಕ್ತ ಮಾಡಿ ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ. ನಾಟಕದಲ್ಲಿ ಇದೇ ರೀತಿ ಮಾಡಲ್ಪಟ್ಟಿದೆ. ಈಗ ಆತ್ಮರಾದ ನಿಮಗೆ ಗೊತ್ತಿದೆ, ನಮ್ಮ ತಂದೆ ಈ ಶರೀರದ ಮೂಲಕ ನಮಗೆ ಎಲ್ಲಾ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಅಂದರೆ ಬ್ರಹ್ಮನ ತನುವಿನ ಮೂಲಕ ನಮ್ಮ ತಂದೆ ನಮಗೆ ಜ್ಞಾನದ ಎಲ್ಲಾ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಆತ್ಮರಾದ ನಾವು ಈ ಶರೀರದ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದೇವೆ. ಆತ್ಮ ಅಭಿಮಾನಿ ಆಗಬೇಕು. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆಗ ಕಲ್ಮಶ ಸಮಾಪ್ತಿಯಾಗುತ್ತದೆ ಮತ್ತು ನೀವು ಪವಿತ್ರರಾಗಿ ತಂದೆಯ ಬಳಿ ಬರುತ್ತೀರಾ. ಎಷ್ಟು ಹೆಚ್ಚು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಪವಿತ್ರರಾಗುತ್ತೀರಾ. ಅನ್ಯರನ್ನೂ ಕೂಡ ನಿಮ್ಮ ಸಮಾನ ಮಾಡಿಕೊಂಡಾಗ ಅನೇಕರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಆದ್ದರಿಂದ ಗಾಯನ ಇದೆ, ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಶ್ರೀಮತದಂತೆ ನಡೆದು ಪವಿತ್ರರಾಗಿ ಪ್ರತಿ ಹೆಜ್ಜೆಯಲ್ಲೂ ಪರಮಾತ್ಮ ತಂದೆಯ ಮತದಂತೆ ನಡೆದು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಬೇಕು. ಪರಮಾತ್ಮ ತಂದೆಯ ಸಮಾನ ದುಃಖಹರ್ತ ಸುಖಕರ್ತ ಆಗಬೇಕು. ಸೆಕೆಂಡ್ ಪಾಯಿಂಟ್, ಮನುಷ್ಯರಿಂದ ದೇವತೆ ಆಗುವಂತಹ ಈ ಶಿಕ್ಷಣವನ್ನು ಸದಾ ಓದುತ್ತಿರಬೇಕು. ಎಲ್ಲರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಿ ಎಲ್ಲರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ವರದಾನ, ಅಧಿಕಾರಿತನದ ಸ್ಥಿತಿಯ ಮೂಲಕ ಪರಮಾತ್ಮ ತಂದೆಯನ್ನು ತಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಳುವಂತಹ ಸದಾ ವಿಜಯಿಗಳಾಗಿ ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಳ್ಳಲು ಸಹಜ ವಿಧಿ ಅಂದರೆ ಅಧಿಕಾರಿತನದ ಸ್ಥಿತಿ. ಯಾವಾಗ ಅಧಿಕಾರಿತನದ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ವ್ಯರ್ಥ ಸಂಕಲ್ಪ ಅಥವಾ ಅಶುದ್ಧ ಸಂಕಲ್ಪದ ಏರುಪೇರು ಸಮಾಪ್ತಿಯಾಗಿ ಬಿಡುತ್ತದೆ. ಅಥವಾ ಅಧಿಕಾರಿತನದ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಅನೇಕ ರಸಗಳು ಬುದ್ಧಿಯನ್ನು ಏರುಪೇರಿನಲ್ಲಿ ತರಲು ಸಾಧ್ಯ ಇಲ್ಲ. ಬುದ್ಧಿಯ ಏಕಾಗ್ರತೆಯ ಮೂಲಕ ಎಲ್ಲವನ್ನೂ ಎದುರಿಸುತ್ತೀರ, ಪರೀಕ್ಷೆ ಮಾಡುತ್ತೀರ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಬರುತ್ತದೆ. ಆಗ ಸಹಜವಾಗಿ ಮಾಯಿಯ ಅನೇಕ ಪ್ರಕಾರದ ದಾಳಿಯಿಂದ ನೀವು ಸ್ವಯಂ ವಿಜಯಿಯಾಗಿ ಬಿಡುತ್ತೀರ. ಪರೀಕ್ಷಿಸುವ ಶಕ್ತಿ, ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿ ಯಾವಾಗ ನಿಮ್ಮಲ್ಲಿ ಬರುತ್ತದೆಯೋ ಆಗ ಸಹಜವಾಗಿ ಮಾಯಿಯ ಅನೇಕ ಪ್ರಕಾರದ ದಾಳಿಯಿಂದ ನೀವು ವಿಜಯಿಯಾಗಿ ಬಿಡುತ್ತೀರ. ಶ್ಲೋಗನ್, ಸೆಕೆಂಡ್ ನಲ್ಲಿ ಸಾರದಿಂದ ವಿಸ್ತಾರಕ್ಕೆ ಮತ್ತು ವಿಸ್ತಾರದಿಂದ ಸಾರಕ್ಕೆ ಬರುವ ಅಭ್ಯಾಸವನ್ನು ಮಾಡಿಕೊಂಡಾಗ ರಾಜಯೋಗಿಗಳು ಎಂದು ಹೇಳಿಸಿಕೊಳ್ಳುತ್ತೀರಾ. ಯಾರು ಸೆಕೆಂಡ್ ನಲ್ಲಿ ಸಾರವನ್ನು ವಿಸ್ತಾರದಲ್ಲಿ ತರುತ್ತಾರೋ ಮತ್ತು ವಿಸ್ತಾರದಿಂದ ಸಾರಕ್ಕೆ ಬರುವಂತಹ ಅಭ್ಯಾಸವನ್ನು ಮಾಡಿಕೊಂಡಿರುತ್ತಾರೋ ಅವರೇ ರಾಜಯೋಗಿಗಳಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.